ನೋಡ್ರಿ, ಕಾಂಗ್ರೆಸ್ ಪಕ್ಷ ಜೀವಂತ ಇರೋದೇ ಎಸ್ ಸಿ ಎರ್ ಟಿ ಮೈನಾರಿಟಿ ಬ್ಯಾಕ್ವರ್ಡ್ ಅಂತೇಳಿ ಜೀವಂತ ಇರೋದು. ಆದರೆ ಅವು ಯಾವತ್ತೂ ಎಸ್ ಸಿ ಎಸ್ ಟಿ ಅವ್ರಿಗೂ ಏನು ಅನುಕೂಲ ಮಾಡಿಕೊಟ್ಟಿಲ್ಲ, ಬ್ಯಾಕ್ವರ್ಡ್ಸ್ ಅವ್ರಿಗೂ ಏನು ಅನುಕೂಲ ಮಾಡಿಕೊಟ್ಟಿಲ್ಲ, ಮೈನಾರಿಟಿ ಅವ್ರಿಗಂತೂ ಅವ್ರು ಏನು ಅನುಕೂಲ ಮಾಡಿ ಸುಮ್ಮನೆ ಅವ್ರು ಹೆಂಗಿದ್ರು ನಮ್ಮ ಕಟ್ಟ ಫಾಲೋವರ್ಸ್ ಸರ್ ನಮ್ಗೆ ಓಟ್ ಹಾಕಿ ಬ್ಯಾಡ ಅಂದ್ರೆ ಓಟ್ ಹಾಕ್ತಾರೆ ಅವ್ರ ಕಡೆ, ಯಾಕೆ ಲಕ್ಷ ಕೊಡಮ್ಮಂತ ಕಾಂಗ್ರೆಸ್ ಅವರು ಮೊದಲಿಂದ ಒಂದು ಧೋರಣೆ ಇದೆ. ಅವ್ರು ಹಂಗೆ ತಿಳಿದಾರೆ, ಇಲ್ಲ ಇವತ್ತು ಮೈನಾರಿಟಿಯವರು ಹುಷಾರಾಗ್ಯಾರ, ಎಸ್ ಸಿ ಎಸ್ ಟಿಗಳು ಭಾಳ ಹುಷಾರಾಗ್ಯಾರ, ಬ್ಯಾಕ್ವರ್ಡ್ಸು ಹುಷಾರಾಗ್ಯಾರ. ಹಿಂಗಾಗಿ ಏನು ಇವ್ರು ಆಟ ನಡೆಯಂಗಿಲ್ಲ. ಇವತ್ತು ಏನಿದ್ರು ಫ್ರ್ಯಾಂಟ್ ಅವರು ನೋಡ್ತಾರೆ ಎಲ್ಲಿದೆ ಏನಿದೆ ಯಾರ್ಯಾರು ನಮ್ಗೆ ಏನು ಅನುಕೂಲ ಮಾಡ್ಯಾರ ಅಂತ ನೋಡಿದ ಮೇಲೆ ಅವ್ರು ಕೆಲ ಇದು. ಯಾಕಂದರೆ ನಮ್ಮ ಎಸ್ ಸಿ ಎಸ್ ಟಿಗೂ ಭಾಳಷ್ಟು ವಿದ್ಯಾವಂತ ಯುವಕರಾಗಿದ್ದಾರೆ. ಸುಮ್ಮನೆ ಯಾವುದೋ ಒಂದು ಪುರಾಣ ಹಿಂದಿನಿಂದ ಹೇಳಿದ್ರೆ ಯಾರಿಗೂ ಕೇಳೋಂಗಿಲ್ಲ, ಇವತ್ತೇನು ಸತ್ಯಾಂಶ ಅಂತ ಚೆಕ್ ಮಾಡಿ ನೋಡ್ತಾರೆ. ಹಾಗಾಗಿ ಈ ಥರ ನಮ್ಮ ಸರ್ಕಾರ ಒಳ್ಳೊಳ್ಳೆ ಯೋಜನೆಗಳು ಕೊಟ್ಟಿದೆ. ಇವತ್ತು ಈಗ ಯಾಕೆ ರೀ ಮತ್ತು ಅಷ್ಟು ಎಸ್ ಸಿ ಎಸ್ ಟಿ ಮೇಲೆ ಪ್ರೀತಿ ಇತ್ತಂತಂದ್ರೆ ರಿಸರ್ವೇಷನ್ ಯಾಕೆ ಹೆಚ್ಚು ಮಾಡಲಿಲ್ಲ ಅವರು? ಹಾಂ, ಇವತ್ತು ಎಸ್ ಸಿಗೆ 15% 17% ಮಾಡಿದರು, ಎಸ್ ಟಿಗೆ 3-7% ಮಾಡಿದರು. ಇಷ್ಟು ದಿನ ಏನು ಹೇಳ್ತಾರೆ ಇವರು, ಸಂವಿಧಾನ ವಿರೋಧಿಗಳಿದ್ದಾರೆ ಬಿ ಜೆ ಪಿಯವರು, ಇವರು ರಿಸರ್ವೇಷನ್ ತೆಗಿತಾರಂತ ಹೇಳ್ತಾರೆ. ಯಾರು ತೆಗಿತಾರಂತ ಹೇಳ್ತಾರೋ ಅವ್ರು ಹೆಚ್ಚು ಮಾಡಿದ್ವಿ, ಯಾರು ಸಂವಿಧಾನ ಉಳಿಸ್ತೀವಿ ಅಂತ ಹೇಳಿದ್ರೆ ಅವ್ರು ಏನೂ ಮಾಡಿಲ್ಲ. ಅಂದರೆ ಕಾಂಗ್ರೆಸ್ ಏನೂ ಆಟ ಹಿಂಗೆ ನಡೆಯಂಗಿಲ್ಲ, ಯಾವ ಕಾರ್ಡ್ ಅವರ ಯೂಸ್ ಮಾಡಲಿ ಅವು ಯಾವ ಕಾರ್ಡ್ ವರ್ಕೌಟ್ ಆಗಂಗಿಲ್ಲ. ಏನಿದ್ರು ಬಿ ಜೆ ಪಿಯ ಅಭಿವೃದ್ಧಿ ಮಂತ್ರ ಒಂದೇ ವರ್ಕೌಟ್ ಆಗ್ತದೆ.